कस ऐन कानबिट बिद्दे अष्टे मुख तोलो तणीर कस बिंदु मुखद मेले कण्ण सरी हागाद्रे अम्मन करीतीने अम्मा अम्मा मनेल्लिल्ल हागाद्रे डॉक्टर हत्र होगोण बेडप्प याके अवरु मुख एल्ल मुट्तारे ನಂಗ ಅದಿಷ್ಟ ಆಗಲ್ಲ ಅಯ್ಯೋ ರಾಮ ಸರಿ ಏನ್ ಮಾಡೋದು ಉಫ್ ಮಾಡಿ ಏನ ಉಫ್ ಉಫ್ ಅಂತ ಕಣ್ಣು ಬೂದಿ ಆಗ ಕಣ್ಣಲ್ಲಿರೋ ಕಸ ಈಚೆ ಬರುತ್ತೆ ಸರಿ ಕಣ್ಣು ತೋರ್ಸು ಆಗಲ್ವಾ ಯಾಕೆ ಇನ್ನೇನ್ ಮತ್ತೆ ಅಷ್ಟು ದೂರದಿಂದ ಆಫ್ ಮಾಡಿದ್ರೆ ಆಗುತ್ತಾ ಸರಿ ಕಂಟಗೆ ಕಣ್ಣುಗಳನ್ನ ನಿನ್ನ ಕಣ್ಣಿಂದ ಲಾಕ್ ಮಾಡು ನಿಮ್ಮ ಯಜಮಾನರು ನಿನ್ನ ಕಣ್ಣುಗಳನ್ನೇ ನೋಡಬೇಕು ಶೇಖರ್ ಅವರೇ ಓದಿ
ಕಸ ಹೋಯ್ತಾ? ಇಲ್ಲ. ಈಗ ಇಲ್ಲ. ಹೋಯ್ತಾ? ಇಲ್ಲ. ಹಾಗಿದ್ರೆ ಇದು ನನ್ನ ಕೈಲಾಗಲ್ಲ, ಡಾಕ್ಟರ್ ಹತ್ರನೇ ಹೋಗ್ಬೇಕು. ಹಾಗಾದ್ರೆ ಕಸನ ಹೋಯ್ತು. ವೆರಿ ಮಚ್ ಚೈತ್ರ. ಮುಗೀತು ನನ್ನ ಕತೆ. ಇವತ್ತು ನನ್ನ ತಿಥಿ ಆಗೋದು ಫಿಕ್ಸು. ಬೇಡ ಬೇಡ ಅಂತ ಬಡ್ಕೊಂಡೆ, ನನ್ನ ಮಾತನ್ನು ಕೇಳಲಿಲ್ಲ. ಚೈತ್ರನ ನೋಡಬೇಕು ಅಂತ ಪುರುಷೋತ್ತಮನ ಮನೆಗೆ ಹೋದರು. ಆ ಚೈತ್ರನ ಕುತ್ತಿಗೆನಲ್ಲಿ ತಾಳಿನ ನೋಡಿರ್ತಾರೆ. ಈಗ ನನ್ನ ಕುತ್ತಿಗೆಗೆ ಅದೇನು ಬೀಳುತ್ತೋ ಗೊತ್ತಿಲ್ಲ. ನನ್ನ ಜನ್ಮಕ್ಕಿಷ್ಟು. ರಾಮಚಂದ್ರು, ನಿನಗೋಸ್ಕರನೇ ಕಾಯ್ತಾ ಇದ್ದೀವಿ. ಒಲಿ ಕೊಡು, ಕುರಿನೇ ಕರಿತಿರೋ ಹಾಗಿದೆ. ಬಂದೆ ದೇವರು. ದೇವರು ರಾಮಚಂದ್ರ, ಅತ್ತೆಗೂ ಕಾಲ ಬರುತ್ತೆ ಅಂತ ಕೇಳಿದ್ದೆ. ಒಂದು ಟೈಮಲ್ಲಿ ನಾನು ಕಾಲು ಒತ್ತುತ್ತಿದ್ದವ್ ನೀನು, ಈಗ ನನಗೆ ಮಾವ ಆಗ್ತಿದೆಯಲ್ಲ. ನಿನ್ನ ಜೀವನದಲ್ಲಿ ನೀನು ಮಾಡಿರೋ ಮೊದಲನೇ ಒಳ್ಳೆ ಕೆಲಸ ಅಂದ್ರೆ ಚೈತ್ರರಿಗೆ ಜನ್ಮ ಕೊಟ್ಟಿದ್ದು. ಎರಡನೇದು, ಅವಳನ್ನ ನನಗೆ ಕೊಟ್ಟು ಮದುವೆ ಮಾಡ್ತಾ ಇರೋದು. ಇವತ್ತು ಚೈತ್ರನ್ನ ಮನೆ ಕರ್ಕೊಂಡ್ ಬರ್ತಾ ಇದ್ದೀನಿ. ಅಪ್ಪ ಅನ್ನಿಸ್ಕೊಂಡವ್ ನೀನು, ಸಾಕ್ಷಿಗೆ ಸಮಾಧಾನಕ್ಕೆ ಜೊತೆಗಿರಲಿ ಅಂತ ಬರಕ್ ಹೇಳಿದೆ. ಚೈತ್ರನಿಗೆ ಫೋನ್ ಮಾಡಿ ಹೇಳೋ, ನಾನು ಬರ್ತಾ ಇದ್ದೀನಿ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ. ಕರ್ಕೊಂಬಂದ್ ಕೂಡ್ಲೇ ಒಳ್ಳೆ ದಿನ ನೋಡಿ, ಅವಳು ತಾಳಿ ಕಟ್ಬಿಡ್ತೀನಿ. ಏನಾದ್ರೂ ಕೇಳ್ಬೇಕಿತ್ತ? ಏನಿಲ್ಲ ದೇವರು. ಬಾಬಾಜಿ, ಪ್ರತಿಯೊಂದು ಶಾಸ್ತ್ರೋಕ್ತವಾಗೇ ನಡಿಬೇಕು. ಹಣ್ಣು ಹೂವು ಫಲತಾಂಬೂಲ ಎಲ್ಲ ಸಿದ್ಧ ಮಾಡಕ್ ಕೇಳಿದ್ದೀನಿ, ರೆಡಿ ಇದೆ ಪಾರ್ಥ. ಸರಿ, ನಾನು ರೆಡಿಯಾಗಿ ಬರ್ತೇನೆ. ಬಾಬಾಜಿ, ಏನ್ ನಡೀತಾ ಇದೆ ಇಲ್ಲಿ? ಅಲ್ಲ, ಚೈತನ್ನ ಈ ಮನೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇದಾರೆ ದೇವರು. ಚೈತನ್ ಮದುವೆ ಆಗಿರೋ ವಿಷಯ ದೇವ್ರಿಗೆ ಗೊತ್ತಿಲ್ವಾ? ಇಲ್ಲ. ಮತ್ತೆ ನಿನ್ನೆ ನೀವು ಪುರುಷೋತ್ತಮನ್ ಮನೆಗೆ ಹೋಗ್ಲಿಲ್ವಾ? ಹೋಗಿದ್ವಿ. ಅಲ್ಲಿ ಚೈತನ್ ಕುತ್ತಿಗೆನಲ್ಲಿ ತಾಳಿ ದೇವ್ರು ನೋಡ್ಲಿಲ್ವಾ? ಇಲ್ಲ. ಯಾಕೆ ನೋಡ್ಲಿಲ್ಲ? ಓ, ಚೈತ್ರ ಹೇಳಲಿಲ್ವಾ?
ರಾಮಚಂದ್ರ ನಾವು ಚೈತ್ರ ನೋಡಕ್ಕಂತ ಹೋದಾಗ ಚೈತ್ರನೇ ಇರಲಿಲ್ಲ ಇನ್ನೊಂದು ತಮಾಷೆ ಅಂದ್ರೆ ಚೈತ್ರ ಪುರುಷೋತ್ಮನ ಮದುವೆ ಆಗಿರೋದು ಅವರ ಮನೆಯವರಿಗೆ ಗೊತ್ತಿಲ್ಲ ಅವರೆಲ್ಲ ಇನ್ನು ಪಾರ್ತಾನೇ ಚೈತ್ರನ ಮದುವೆ ಆಗಿರೋದು ಅಂತ ಅಂದುಕೊಂಡಿದ್ದಾರೆ ನಮ್ಮ ಪಾರ್ತಾನು ಕೂಡ ಚೈತ್ರ ಅವಳನ್ನ ತುಂಬಾ ಪ್ರೀತಿಸುತ್ತಾ ಇದ್ದಾಳೆ ಅಂತ ಅಂದುಕೊಂಡಿದ್ದಾನೆ ಬಾಬಾಜಿ ಇದರಲ್ಲಿ ತಮಾಷೆ ಏನು ಬಂತು ನೆನ್ನೆ ಗೊತ್ತಾಗದಿರೋ ವಿಷಯ ಇವತ್ತು ಗೊತ್ತಾಗುತ್ತೆ ಚೈತ್ರ ಇವತ್ತು ಹೇಳಿಬಿಡ್ತಾಳೆ ನಾನೇ ಪುರುಷೋತ್ತಮನ ಹೆಂಡತಿ ಅಂತ ಅದರ ಬದಲು ನಾವೇ ಹೇಳಿಬಿಡೋ ತಾನೆ ಚೈತ್ರಗೆ ಮದುವೆ ಆಗಿದೆ ಅಂತ ಅವಾಗ ಏನಾಗುತ್ತೆ ಅಲ್ಲಿ ಹೋಗೋ ಪ್ರಾಣ ಇಲ್ಲೇ ಹೋಗುತ್ತೆ ಯಾರ್ದು ನಿಂದು ನಾನೇ ಬರನೇ ಚೆನ್ನಾಗಿಲ್ಲ ನನ್ನ ಪ್ರಾಣ ಯಾಕೆ ಹೋಗಬೇಕು ನಾನೇನ್ ಮಾಡಿದಿನಿ ಚೈತ್ರನ ಹುಟ್ಟಿಸಿದೀಯಲ್ಲಪ್ಪ ನಾನು ಪ್ರಯತ್ನ ಪಟ್ಟನಲ್ಲ ಮದುವೆ ನಿಲ್ಲಿಸೋದಕ್ಕೆ ಆದ್ರೆ ಅಷ್ಟೊತ್ತಾಗಲೇ ಪುರುಷತ್ಮ ತಾಳಿ ಕಟ್ಬಿಟ್ಟಿದ್ದ ಏನ್ ಮದುವೆ ನಿಲ್ಲಿಸೋ ನನ್ನೊಬ್ಬನೇ ಕೆಲಸನ ನೀವು ನಿಲ್ಲಿಸ ಬರಬೇಕಾಗಿತ್ತು ಯಾಕೆ ಹೇಳ್ಬಿಡು ನಾನೇ ನಿದ್ನ ಅಲ್ಲಿ ನಾನು ಪಾರ್ಥನ ಜೊತೆ ಸ್ಟೇಷನ್ಗೆ ಹೋಗಿರ್ಲಿಲ್ವಾ ಈಗೇನ್ ಮಾಡೋದು ನಡೆದಿರೋದೆಲ್ಲ ಹೇಳ್ಬಿಟ್ಲ ಯಾಕೆ ಪ್ರಾಣ ಕಳ್ಕೋಬೇಕಾ ಅವಾಗ ಹೋದ್ಮೇಲೆ ಗೊತ್ತಾಗತ್ತಲ್ವಾ ಅಲ್ಲಿವರೆಗೂ ನಾದ್ರೂ ಬದುಕಿರ್ಬೋದಲ್ಲ ಒಂದು 4 ಗಂಟೆ ಹೆಚ್ಚಿಗೆ ಬದುಕಿರು ಏನಪ್ಪ ಮಾಡ್ಲಿ ದೇವರೇ ಹೇಳು ಅಜ್ಜಿ ಹಲೋ ಚೈತ್ರ ನಿನ್ನ ಹತ್ರ ಒಂದು ನಿಮಿಷ ಮಾತಾಡಬಹುದಾ ನೀ ಕೇಳ್ತಿರೋದ್ರಲ್ಲೇ ಗೊತ್ತಾಗ್ತಿದೆ ಕಣ್ಣು ಕಸ ಬಿದ್ದಿರೋ ಐಡಿಯಾ ವರ್ಕೌಟ್ ಆಗಿದೆ ಅಂತ ಹೌದು ನಿಜವಾಗ್ಲೂ ನಮ್ಮ ಯಜಮಾನ್ರು ಕ್ಲೀನ್ ಬೋರ್ಡ್ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ನನ್ನ ಗಂಡ ನನ್ನ ಕೈಗೆ ಸಿಕ್ಕಲ್ಲ ಅನ್ಕೊಂಡ್ಬಿಟ್ಟಿದ್ದೆ ಆದ್ರೆ ನೀನ್ ಹೇಳಿ ಕೊಟ್ಟ ಐಡಿಯಾ ಪ್ರಯೋಗ ಮಾಡಿದ್ಮೇಲೆ ಈಗ ನನ್ನ ಗ್ಯಾರಂಟಿ ಆಯ್ತು ನನ್ನ ಗಂಡ ಇನ್ ಮುಂದೆ ನನ್ನ ಸೆರಗ್ಬಿಟ್ಟು ದೂರ ಹೋಗಲ್ಲ ಅಂತ ಮೆಲ್ಲಂಗ್ ಮಾತಾಡು ನೀನ್ ಮಾತಾಡ್ತಿರೋದನ್ನ ಮನೇಲಿ ಯಾರು ಓಡಾಡ್ತಾ ಕೇಳಿಸ್ಕೊಂಡ್ರೆ ದೊಡ್ಡ ಸಮಸ್ಯೆ ಆಗೋಗುತ್ತೆ ಕೇಳಿಸ್ಕೊಂಡ್ರೆ ಅವರೇ ಕೇಳಿಸ್ಕೋಬೇಕು ಆದ್ರೆ ಈಗ ಅವರು ನನ್ನ ಪ್ರೀತಿಲಿ ಬಿದ್ದು ತೇಲಾಡ್ತಿದ್ದಾರೆ ನನಗೇನು ಮಾಡಲ್ಲ ನಿಜವಾಗ್ಲೂ ನಾನು ಕೊಟ್ಟಿರೋ ಐಡಿಯಾ ಇಷ್ಟು ಬೇಗ ಪಲಸುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಇನ್ವೆ ಆಲ್ ದಿ ಬೆಸ್ಟ್ ಥ್ಯಾಂಕ್ಸ್ ಮತ್ತೆ ನಾಳೆ ಮಾಡ್ತೀನಿ ವಿಜಿ ಬಾಯ್ ಬಾಯ್ ಹೆಣ್ಮಕ್ಳು ತೋರಿಸೋ ವಯ್ಯಾರನ ನೋಡ್ಕೊಂಡು ಬಾಯಿ ಬಿಟ್ಕೊಂಡು ಹಿಂದಿಂದೆ ಸುತ್ತಾಡೋ ಕಾಲೇಜ್ ಹುಡುಗ ಅನ್ಕೊಂಡಿದ್ಯಾ ಅಥವಾ ನಿನ್ನ ಸೌಂದರ್ಯಕ್ಕೆ ಮರಳಾಗಿ ನಿನ್ನ ಸೆರೆಗೆ ಹಿಡ್ಕೊಂಡು ಸುತ್ತಾಡೋ ಜೊಲಪುರ್ಕ ಅನ್ಕೊಂಡಿದ್ಯಾ ನನ್ನನ್ನ ಬೋಲ್ಡ್ ಮಾಡೋಷ್ಟು ಶಕ್ತಿ ಇದೆ ನಿನಗೆ ಅದಿರಲಿ ಅದಕ್ಕೂ ಮುಂಚೆ ಮಲಗೋ ಕೋಣೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಮಾತ್ರ ನಡಿಬೇಕಾಗಿರೋ ಮಾತುಗಳನ್ನ ಮೂರನೇ ವ್ಯಕ್ತಿ ಜೊತೆ ಹಂಚ್ಕೋತಾ ಇದೆಯಲ್ಲ ಯಾರದು
ಆ ಮೂರನೇ ವ್ಯಕ್ತಿ ಯಾರು? ಹೆಂಡತಿ ಆದವಳು ಹಾಸ್ಯ ವಿಚಾರನ ಹಾಸ್ಯ ಮಾಡ್ಕೊಂಡು ಹೊರಗಿನವ್ರ ಜೊತೆ ಹಂಚ್ಕೋತಿದ್ದಾಳೆ ಅಂದ್ರೆ ಒಬ್ಬ ಗಂಡನಾದವನಿಗೆ ಅದಕ್ಕಿಂತ ದೊಡ್ಡ ಅವಮಾನ ಇಲ್ಲ. ನನಗೆ ಅವಮಾನ ಮಾಡಿಬಿಟ್ಟೆ ನೀನು. ಈಗೊಂದು ಎರಡು ದಿವಸದಿಂದ ನಿನ್ನ ಹತ್ರ ಸಮಾಧಾನವಾಗಿ ಮಾತಾಡಿದ್ದು ಮುಖ ಕೊಟ್ಟು ಮಾತಾಡಿಸಿದ್ದು ನಿನ್ನ ಮೇಲೆ ಇನ್ ಪ್ರೀತಿಯಿಂದ ಅಲ್ಲ, ಹೆಂಡತಿ ಅನ್ನೋ ಮೋಹದಿಂದನೂ ಅಲ್ಲ. ನೀನ್ ತಪ್ಪು ತಿಳ್ಕೊಂಡಿದ್ಯಾ, ನಾನು ನಿನ್ನ ತಮ್ಮ ಮಾಡ್ಕೊಂಡಿದ್ದ ಮದುವೆ ಒಪ್ಪಂದದಲ್ಲಿ ಪಾಪ ನಿನ್ನ ಬದುಕು ಬಲಿಯಾಗ್ತಿದೆ. ಏನಿಲ್ಲದೆ ಹೋದ್ರು ಒಂದೆರಡು ಒಳ್ಳೆ ಮಾತಾಡೋದ್ರಲ್ಲಿ ಕಳ್ಕೊಳ್ಳೋದೇನಿದೆ ಅನ್ನೋ ಕರಿಕಾರ ಮಾತ್ರ ಇತ್ತು ನನ್ನ ಮನಸ್ಸಲ್ಲಿ. ನಾನು ತೋರಿಸಿದ ಕನಿಕರನ ನಿನ್ನ ಸೆರೆಗೆ ಹಿಡ್ಕೊಂಡು ಓಡಾಡೋ ಕಾಮನೆ ಅಂತ ಅಪಾರ್ಥ ಮಾಡ್ಕೊಂಬಿಟ್ಟೆ. ನಮ್ಮಿಬ್ರು ಮಧ್ಯೆ ಇರೋ ಆ ಮೂರನೇ ವ್ಯಕ್ತಿ ಯಾರು ಅಂತ ಹೇಳು. ಆ ಮೂರನೇ ವ್ಯಕ್ತಿ ಯಾರೋ ಇನ್ನೊಬ್ಬ ಗಂಡಸಿರಬೇಕು ಅಂತ ಅನುಮಾನ ಪಡೋಷ್ಟು ಕೀಳು ವ್ಯಕ್ತಿತ್ವ ನಂದಲ್ಲ. ಯೋಚನೆ ಮಾಡಬೇಡ. ಹೆಣ್ಣಾಗ್ಲಿ ಗಂಡಾಗ್ಲಿ ಅಪ್ಪ ಅಮ್ಮ ಆಗ್ಲಿ ಸ್ನೇಹಿತರಾಗ್ಲಿ ಗಂಡ ಹೆಂಡತಿ ಮಧ್ಯೆ ಪ್ರವೇಶ ಮಾಡಿದ್ರು ಅಂದ್ರೆ ಅವ್ರ ದಾಂಪತ್ಯಕ್ಕೆ ಶತ್ರು ಹುಟ್ಕೊಂಡ ಅಂತಾನೆ ಅರ್ಥ. ಮಂಚ ದೂರ ಹಾಕಿದ್ರು ಮಲಗೋ ರೂಮಿಂದ ನಿನ್ನನ್ನು ಈಚೆ ಹಾಕಿರಲಿಲ್ಲ, ಅಷ್ಟು ಕನಿಷ್ಠ ವಿಶ್ವಾಸ ಇತ್ತು ನಿನ್ನ ಮೇಲೆ. ಕಳ್ಕೊಂಬಿಟ್ಟೆ. ಇನ್ನು ಮುಂದೆ ನೀನು ಈ ರೂಮಲ್ಲಿ ಇರಬೇಕು ಅಂದ್ರೆ ಆ ಮೂರನೇ ವ್ಯಕ್ತಿ ಯಾರು ಅಂತ ಹೇಳಬೇಕು. ಯಾರು ಅಂತ ಹೇಳಲಿಲ್ಲ ಅಂದ್ರೆ ನಿನಗೆ ಈ ರೂಮ್ಗೆ ಪ್ರವೇಶ ಇಲ್ಲ ಅಂತ ಹೇಳಿದೆ. ಅರ್ಥ ಆಯ್ತಲ್ಲ? ಆಗೋಗಿದೆ. ಏನಾಯ್ತು? ನಿನ್ ಹತ್ರ ಈಗ ತಾನೆ ಫೋನ್ ಅಲ್ಲಿ ಮಾತಾಡ್ತಿದ್ನಲ್ಲ, ಮಾತಾಡದ್ಮೇಲೆ ಫೋನ್ ಕಟ್ ಮಾಡಿ ನೋಡಿದ್ರೆ ಅವರಲ್ಲೇ ನಿಂತಿದ್ರು. ನಾವು ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡಿದ್ದಾರೆ. ಹೌದಾ? ಆಮೇಲೆ ಅವರಿಗೆ ಕೋಪ ಬಂದಿದೆ. ನಮ್ ಸಂಸಾರದ ವಿಷಯನ ಮೂರ್ನವ್ರ ಹತ್ರ ಮಾತಾಡ್ತಿದ್ಯಾ ಅಂದ್ಮೇಲೆ ನಿಂಗೆ ದಾಂಪತ್ಯದ ಬಗ್ಗೆ ಗೌರವನೇ ಇಲ್ಲ ಅಂದ್ಬಿಟ್ರು. ಆಮೇಲೆ ನೀನು ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಹೇಳು, ಇಲ್ಲಾಂದ್ರೆ ನಮ್ ರೂಮ್ಗೆ ಬರಬೇಡ ಅಂದ್ಬಿಟ್ರು. ಈಗ ನಾನ್ ಸಿಕ್ಕಾಕೊಳ್ಳೋದಲ್ದೆ ನೀನು ಸಿಕ್ಕಾಕ್ಸೋ ಆಗಿದೆ. ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀನೇನ್ ಹೇಳ್ದೆ? ನನ್ನ ಹತ್ರ ಹೇಳದ್ಯಾ? ಇಲ್ಲ. ಯಾಕೆ ಹೇಳಲಿಲ್ಲ? ಹೇಳಿದ್ರೆ ನಿನ್ನನ್ನ ಕರ್ಸು ಅಂತಾರೆ, ನಿನ್ನನ್ನ ಪ್ರಶ್ನೆ ಮಾಡ್ತಾರೆ. ನಿನ್ಗೆ ಅಲ್ವಾ ತೊಂದ್ರೆ? ಕೇಳಲಿ, ಅದೇ ನನಗೂ ಬೇಕಾಗಿರೋದು. ಅವ್ರ ಹತ್ರ ನಾನಾಗ ನಾನೇ ಹೋಗಿ ನಿಮ್ ಸಂಸಾರದ ಬಗ್ಗೆ ಪ್ರಶ್ನೆ ಮಾಡಕ್ಕಾಗಲ್ಲ. ಅವ್ರಾಗ ಅವರೇ ಕೇಳಿದ್ರೆ ನಾನ್ ಮಾತಾಡೋದಕ್ಕೆ ಅವರೇ ಅವಕಾಶ ಮಾಡಿಕೊಟ್ಟಾಗತ್ತೆ. ಅಂದ್ರೆ ನಿನ್ನ ಹತ್ರನೇ ಮಾತಾಡ್ತಿದ್ದೆ ಅಂತ ಹೇಳು ಅಂತಿದ್ಯಾ? ಖಂಡಿತ ಹೇಳು. ನಾನ್ ಬರ್ತೀನಿ, ಮಾತಾಡ್ತೀನಿ. ಯಾರಿಗ್ ಗೊತ್ತು, ನನ್ನ ಮಾತು ನಿಮ್ ಸಂಸಾರನ ಸರಿ ಮಾಡಿಬಿಟ್ರೆ. ಆ
ಮಾತಾಡಿ ಚೈತ್ರಾವ್ರೆ, ಉತ್ತರ ಕೊಡಿ. ನೀವು ಮಾಡ್ತಿರೋದು ಸರಿನಾ? ಇನ್ನೊಬ್ಬರು ಮನೆ ಸಂಸಾರದಲ್ಲಿ ತಲೆ ಹಾಕೋದು ಅಸಭ್ಯತೆ ಅನ್ನೋ ಪರಿಜ್ಞಾನ ಕೂಡ ನಿಮಗಿಲ್ವ? ಇದರ ವಿರುದ್ಧ ನಾನು ಕ್ರಮ ತಗೊಳ್ಳ. ನಿಮಗಿನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ ಶೇಖರ್ ಅವರೇ. ನೀವು ಇಷ್ಟೊಂದು ಕೋಪಿಸ್ಕೊಳ್ಳೋಂತ ತಪ್ಪು ನಾ ಏನು ಮಾಡಿದ್ದೀನಿ? ನಿಮ್ಮ ಸಂಸಾರದಲ್ಲಿ ತಲೆ ಹಾಕಿದ್ದೀನಿ ನಿಜ, ಆದರೆ ನನ್ನ ಉದ್ದೇಶ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಗಂಡ ಹೆಂಡತಿ ಸಂಬಂಧದಲ್ಲಿ ಹುಳಿ ಹಿಂಡಿದ್ರೆ ತಪ್ಪು, ಅವರಿಬ್ಬರ ಮಧ್ಯೆ ದ್ವೇಷ ಹುಟ್ಟಾಕಿದ್ರೆ ತಪ್ಪು, ಆದರೆ ನಾನು ಪ್ರೀತಿ ಹುಟ್ಟಾಕ್ತಿದ್ದೀನಿ ತಪ್ಪ? ನಿಮ್ಮ ತಂಗಿ ಚೆನ್ನಾಗಿರ್ಬೇಕು ಅಂತ ನೀವು ವಿಜಿನ ಮದುವೆ ಆದ್ರಲ್ಲ, ವಿಜಿನೂ ಚೆನ್ನಾಗಿರ್ಬೇಕು ಅಂತ ನೀವು ಯಾವತ್ತಾರೂ ಯೋಚನೆ ಮಾಡಿದ್ದೀರಾ? ನನ್ನ ತಂಗಿನ ಮದುವೆ ಮಾಡ್ಕೋತೀನಿ ಅಂತ ಪುರುಷೋತ್ತಮ ಒಪ್ಕೊಂಡಿದ್ರು, ಈಗ ಸುಮ್ಮನಾಗ್ಬಿಟ್ಟಿದ್ದಾರೆ. ಇದು ನನಗೆ ನನ್ನ ತಂಗಿಗೆ ಆಗ್ತಿರೋ ಮೋಸ ಅಲ್ವಾ? ಶೇಖರ್ ಅವರೇ, ನೀವು ದೇವರನ್ನ ನಂಬ್ತೀರಾ? ಹೌದು ನಂಬ್ತೀನಿ. ಯಾಕೆ? ಕರ್ಮ ಸಿದ್ಧಾಂತ ಏನ್ ಹೇಳುತ್ತೆ ಗೊತ್ತಾ? ಬೇರೆಯವ್ರಿಗೆ ನೀವು ಏನ್ ಮಾಡ್ತಿರೋ ಪ್ರತಿಯಾಗಿ ನೀವು ಅದನ್ನೇ ಪಡಿತೀರಾ ಅಂತ ಹೇಳುತ್ತೆ. ನಿಮ್ಮ ತಂಗಿ ಬಾಳು ಚೆನ್ನಾಗಿರ್ಬೇಕು ಅಂತ ಇಷ್ಟಪಡೋ ನೀವು ಇನ್ನೊಬ್ರು ಅಕ್ಕನ ಬಾಳ್ನ ಹಾಳು ಮಾಡ್ತಿದ್ದೀನಿ ಅಂತ ನಿಮಗೆ ಅನ್ನಿಸ್ಲೇ ಇಲ್ವಾ? ಪುರುಷೋತ್ತ